ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಮ್ಮೆದುರಿಗೆ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೇ ಮಹಾಮಾರಿ ಕೊರೋನಾ ವೈರಸ್ ಇಲ್ಲಿದೆ ಮನೆ ಮದ್ದು. ಹಾಗಾದರೆ ಏನಿದು ಕೊರೋನಾ ವೈರಸ್, ಇದರ ಲಕ್ಷಣಗಳೇನು ಮತ್ತು ಪರಿಹಾರವೇನು ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಬೇಕಾ? ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಐಕಾನನ್ನು ಒತ್ತುವ ಮುಖಾಂತರ ಕಾಲಕಾಲಕ್ಕೆ ನೋಟಿಫಿಕೇಶನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗಾದರೆ ಕೊರೋನಾ ವೈರಸ್ ಬಗ್ಗೆ ತಿಳಿಯೋಣ, ಬನ್ನಿ. ಕೊರೋನಾ ವೈರಸ್ ಒಂದು ತರಹದ ನೆಗಡಿಯನ್ನು ಉಂಟು ಮಾಡುವಂತಹ ವೈರಸ್ ಆಗಿದ್ದು, ಈ ವೈರಸ್ ಸಾಂಕ್ರಾಮಿಕವಾಗಿದೆ ಮತ್ತು ಒಬ್ಬರಿಂದೊಬ್ಬರಿಗೆ ಹರಡುವಂತಹ ವೈರಸ್ ಆಗಿದೆ. ಆದರೆ ಸಾಮಾನ್ಯ ನೆಗಡಿ ಎಂದು ಅಸಡ್ಡೆ ತೋರಿದರೆ ಇದು ಮಾರಣಾಂತಿಕವೂ ಆಗಬಹುದು. ಹಾಗಾದರೆ ಕೊರೋನಾ ವೈರಸ್ನ ಲಕ್ಷಣಗಳೇನು? ಗಂಟಲು ಸೇರುವಿಕೆ, ನೆಗಡಿ, ಕೆಮ್ಮು, ಜ್ವರ ಮತ್ತು ಶ್ವಾಸಕೋಶದ ಶ್ವಾಸನಾಳದ ತೊಂದರೆಗಳಿಂದ ಬಳಲುವಿಕೆ, ಇವೇ ಮೊದಲಾದವುಗಳು ಕೊರೋನಾ ವೈರಸ್ನ ಲಕ್ಷಣಗಳಾಗಿವೆ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಎನ್ನುವ ಹಾಗೆ ಈ ರೋಗವನ್ನು ಬರುವುದಕ್ಕಿಂತ ಮುಂಚೆ ತಡೆಗಟ್ಟುವುದು ಒಳ್ಳೆಯದಲ್ವೇ ಫ್ರೆಂಡ್ಸ್? ಹಾಗಾದರೆ ಮನೆ ಮದ್ದು ಯಾವುದು ಎಂದು ತಿಳಿಯೋಣ. ಇವತ್ತು ನಾವು ನಿಮಗೆ ಮಾಡಿ ತಿಳಿಸ್ತಾ ಇರತಕ್ಕಂಥ ಈ ಒಂದು ಸ್ಪೆಷಲ್ ಟೀ, ಕೊರೋನಾ ವೈರಸ್ ವಿರುದ್ಧ ಹೋರಾಡತಕ್ಕಂತ ಒಂದು ಟೀ ಅಂದ್ರೆ ತಪ್ಪಾಗಲ್ಲ. ಈ ಒಂದು ಟೀ ಮಾಡೋದಕ್ಕೆ ನಮಗೆ ಹಾಲಿನ ಅವಶ್ಯಕತೆ ಇಲ್ಲ. ಬಹಳ ಅಂದ್ರೆ ಬಹಳ ಕಡಿಮೆ ಖರ್ಚಲ್ಲಿ ಪ್ರತಿಯೊಬ್ಬರು ಸೇವಿಸಬಹುದಾದಂತಹ ಒಂದು ಆರೋಗ್ಯಕರವಾದಂತಹ ರೋಗಾಣುವಿನ ವಿರುದ್ಧ ಹೋರಾಡತಕ್ಕಂತ ಶಕ್ತಿ ಉಳಿತಕ್ಕಂತ ಈ ಒಂದು ಟೀನ ಖಂಡಿತ ನೀವೊಮ್ಮೆ ಮಾಡಿ ಕುಡೀರಿ. ನಿಮಗೆ ಗೊತ್ತಾಗುತ್ತೆ ಇದರ ಪವರ್ ಎಷ್ಟು ಮತ್ತು ಇದರಿಂದ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ನಿಮಗೆ ಅನುಭವ ಆಗೇ ಆಗುತ್ತೆ ಸ್ನೇಹಿತರೆ. ಹಾಗಿರ ಬನ್ನಿ, ಔಷಧಿ ಗುಣ ಉಳಿತಕ್ಕಂಥ ಈ ಒಂದು ಟೀ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 300 ml ಅಷ್ಟು ನೀರನ್ನು ತಗೊಂಡಿದ್ದೀವಿ. ಹಾಗೆ ಸಕ್ಕರೆ 1 tbsp ಅಷ್ಟು ಮತ್ತು 1/4 inch ಅಷ್ಟು ಶುಂಠಿನ ತಗೊಂಡಿದ್ದೀವಿ. 1 tsp ಅಷ್ಟು ನಿಂಬೆ ಹಣ್ಣಿನ ರಸ, 1 tsp ಅಷ್ಟು ಟೀ ಪೌಡರ್ನ ತಗೊಂಡಿದ್ದೀವಿ. ಹಾಗೆ 4 ಕಾಳು ಮೆಣಸು ಜೊತೆಗೆ 2 lbs ತಗೊಂಡಿದ್ದೀವಿ. ಇದಿಷ್ಟು ಪದಾರ್ಥಗಳನ್ನ ಉಪಯೋಗಿಸಿ ನೀವು ಟೀ ಮಾಡೋದ್ರಿಂದ ಒಮ್ಮೆಗೆ 2 cupsನಷ್ಟು ಟೀ ಆಗುತ್ತೆ. ಮೊದಲಿಗೆ ನಾವು ಈ ರೀತಿಯಾದಂಥ ಒಂದು ಕುಟಾಣಿನ ತಗೊಳ್ಳೋಣ. ಕುಟಾಣಿಗೆ 1/2 inch ಶುಂಠಿನ ಸೇರಿಸ್ತಾ ಇದ್ದೀವಿ. ಹಾಗೆ 4 ಕಾಳು ಮೆಣಸು ಜೊತೆಗೆ 2 lbs ಸಹ ಸೇರಿಸಿ ಇದನ್ನು ಸ್ವಲ್ಪ ಕುಟ್ಕೋಬೇಕಾಗತ್ತೆ. ಒಂದು 60-70% ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಒಂದು 60-70% ಈ ರೀತಿಯಾಗಿ ಜಜ್ಜಿಕೊಂಡಿದ್ದೀವಿ. ನಂತರ ನಾವು ಸ್ಟೌವ್ ಮೇಲೆ ಒಂದು ಕಾಫಿ ಮಾಡ್ತಕ್ಕಂಥ ಅಥವಾ ಟೀ ಮಾಡ್ತಕ್ಕಂಥ ಪಾತ್ರನ ಇಟ್ಟು ಸ್ಟೌವ್ನ ಹಚ್ಕೊಳ್ಳೋಣ. ಈ ರೀತಿಯಾಗಿ ಸ್ಟೌವ್ನ ಹಚ್ಚಾದ ನಂತರ ನಾವು 300 ml ನೀರನ್ನು ಸಹ ಸೇರಿಸ್ಕೊಳ್ಳೋಣ ಪಾತ್ರೆಗೆ. ನೀರು ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಈಗ ಬಿಸಿಯಾದಂಥ ನೀರಿಗೆ 1 tsp ಅಳತೆಯ ಟೀ ಪುಡಿಯನ್ನು ನಾವು ಸೇರಿಸಿ 1 ನಿಮಿಷದವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಟೀ ಪುಡಿಯನ್ನು ಸೇರಿಸಿದ ನಂತರ ನಾವು 1 ನಿಮಿಷದವರೆಗೂ ಕುದಿಸ್ಕೊಂಡಾಯ್ತು. ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಮೊದಲೇ ಜಜ್ಜಿಟ್ಕೊಂಡಿರ್ತಕ್ಕಂಥ ಶುಂಠಿ, ಕಾಳುಮೆಣಸು, ಲವಂಗನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀವಿ. ಈ ಪದಾರ್ಥಗಳನ್ನೆಲ್ಲ ಪಾತ್ರೆಗೆ ಸೇರಿಸಿದ ನಂತರ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ 1-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಈ ಕುದಿಸ್ತಕ್ಕಂಥ ಸಮಯದಲ್ಲಿ ಆ ಶುಂಠಿ ಸಾರ ಏನಿದೆ ಜೊತೆಗೆ ಆ ಒಂದು ಕಾಳುಮೆಣಸು ಹಾಗೆ ಲವಂಗದ ಎಲ್ಲ ಒಂದು ಸಾರನ್ನು ಸಹ ಈ ನೀರಲ್ಲಿ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 2-3 ನಿಮಿಷ ನಾವು ಚೆನ್ನಾಗಿ ಈ ನೀರನ್ನು ಕುದಿಸ್ಕೊಂಡಿದ್ದೀವಿ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದ ನಂತರ ನಾವು 1 tsp ನಿಂಬೆ ಹಣ್ಣಿನ ರಸನ ಈಗ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನಿಂಬೆ ಹಣ್ಣಿನ ರಸನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಟೀ ಬಹಳ ಬಿಸಿಯಾಗಿದೆ, ಜೊತೆಗೆ ಅಷ್ಟೇ ರುಚಿಯಾಗಿದೆ ಮತ್ತೆ ಸ್ವಲ್ಪ ಕಾರಕಾರವಾಗೂ ಸಹ ಇದೆ. ಈ ಒಂದು ಟೀನ ನೀವು ಬಿಸಿಲೇ ಸೇವಿಸಬೇಕಾಗತ್ತೆ. ನಿಮ್ಮ ಗಂಟ್ಲಿಗೆ ಆ ಒಂದು ಖಾರ ಮತ್ತೆ ಆ ಒಂದು ಬಿಸಿ ಮುಟ್ಟಬೇಕು. ಇದನ್ನು ಕುಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಪವರ್ ಏನು ಮತ್ತೆ ಎಷ್ಟು ರಿಲೀಫ್ ಕೊಡುತ್ತೆ ನಮ್ಮ ಒಂದು ಗಂಟ್ಲಿಗೆ ಅಂತ. ಆದರೆ ಒಂದೇ ಒಂದು ವಿಚಾರ ಏನಂದ್ರೆ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಸಿ ಇರಬೇಕಾದ್ರೆ ಈ ಒಂದು ಟೀನ ಕುಡಿದ್ರೆ ಬಹಳ ಉತ್ತಮ. ಪ್ರತಿಯೊಬ್ಬರಿಗೂ ನಮಸ್ಕಾರ ವೀಕ್ಷಕರೇ.